ಹಾಕೋದು, ತೋಲ್ ಶೂಟ್ ಹಾಕೋದು, ಈ ರೀತಿ ವಾಮ ಭಾರತದ ಹೋಟಿಂಗ್ ಪ್ರಸಿದ್ಧ ಆಗಿತ್ತು. ಆದರೆ ಈ ಸಲ ಪಕ್ಷದ ಒಂದು ಕೋರಿಕೆಯ ಮೇರೆಗೆ ಚುನಾವಣಾ ಆಯೋಗ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿತ್ತು. ಬಹುಶಃ ಇತ್ತೀಚಿನ ಸುಮಾರು 10-15 ವರ್ಷಗಳ ಇತಿಹಾಸವನ್ನು ಅವಲೋಕನ ಮಾಡಿದರೆ ಈ ಸಲದ ಎಮ್ ಎಲ್ ಸಿ ಚುನಾವಣೆ ಮತದಾನದ ಪ್ರಕ್ರಿಯೆ ಪಾರದರ್ಶಕ ಆಗಿತ್ತು. ಉಳಿದದ್ದು ಹೇಳೋದಲ್ಲ, ಮತದಾನದ ಪ್ರಕ್ರಿಯೆ ಏನೈತಲ್ಲ ಅದು ಪಾರದರ್ಶಕವಾಗಿ ಇವತ್ತು ನಡೆದಿದೆ. ಈ ಮಮದಾಪುರ ಮತಗಟ್ಟೆಯಲ್ಲೂ ಸಹಿತ ಇದೀಗ ನಾವು ಮತ ಪ್ರಕ್ರಿಯೆ ಮುಗಿದ ನಂತರ ಹೊರಗೆ ಬಂದಿದ್ದೀವಿ. WSL 4 ಗಂಟೆಗೆ ಮಾಡಿದ್ರು ಸಹಿತ ಮೂರು ಮತಗಳಿದ್ದು 33 ಮತ ಚಲಾವಣೆ ಆಗಿದೆ. ಬಹುಶಃ 33 ಮತ ಚಲಾವಣೆ ಆಗಿದ್ದರೂ ಸಹಿತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಹೆಚ್ಚಿನ ಪ್ರಮಾಣದ ಮತಗಳು ಇಲ್ಲಿ ಬಂದಿದ್ದಾವನ್ನುವಂಥ ಆತ್ಮವಿಶ್ವಾಸ ನಮ್ಮಿರೋದಾಗೈತಿ. ಅದ್ರ ಜೊತೆಗೇ ನಾವು ಇಲ್ಲೇ ಕೂತ ಸ್ವಲ್ಪ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಆಗಿರುವಂಥ ಮತದಾನದ ಪ್ರಕ್ರಿಯೆಯನ್ನು ನಮ್ಮ ಆತ್ಮೀಯರಿಂದ ಅವಲೋಕನ ಮಾಡಿದಾಗ ಬಹುಶಃ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಚಂದ್ರಾಜ್ ಶೆಟ್ಟಿಯವರು ಮುಂಚೂಣಿಯೊಳಗಿದ್ದಾರೆ. ಸರಿ, ಸ್ಪಷ್ಟವಾದಂಥ ಒಂದು ಚಿತ್ರನ ಕಂಡು ಬರಾಕ್ತೈತಿ. ಬಹುಶಃ ಪ್ರಥಮ ಸುತ್ತಿನ ಎಣಿಕೆಯೊಳಗಿನ ಅವರ ಆಯ್ಕೆ ನಿಶ್ಚಿತ ಅನ್ನುವಂಥ ಭಾವನೆ ಇವತ್ತು ಎಲ್ಲ ಕಡೆ ಬರ್ತೈತಿ. ಅದ್ರ ಜೊತೆಗೆ ಬಹುಶಃ ಬಹಳಷ್ಟು ಜನರ ಅಭಿಪ್ರಾಯ ಜಿಲ್ಲಾ ತುಂಬ ನಾವು ಅವಲೋಕನ ಮಾಡಿದರೆ ಕಾಂಗ್ರೆಸ್ ಪಕ್ಷವನ್ನು ಸುರಿಸೋ ಸಲುವಾಗಿ ನಾವು ಈ ಚುನಾವಣೆ ಮಾಡ್ತಾ ಇದ್ದೀವಿ, ನಮ್ಮ ಒಂದಂಶ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷ ಸುರಿಸೋದು ಅಂತೇಳಿ ಯಾರು ಹೇಳ್ತಿದ್ರಲ್ಲ, ಬಹುಶಃ ಆ ಅಭ್ಯರ್ಥಿಯ ಹಿನ್ನೆಲೆ ಸ್ಪಷ್ಟವಾಗಿ ಕಾಣುತ್ತದೆ. ಅಂದರೆ ಎರಡೂ ರಾಜಕೀಯ ಪಕ್ಷಗಳಿಗೆ ಸವಾಲು ಮಾಡಿದಂಥ ಪಕ್ಷೇತರ ಅಭ್ಯರ್ಥಿ ಬಹುಶಃ ಈ ಚುನಾವಣೆಯಲ್ಲಿ ತೀವ್ರತರದ ಹಿನ್ನೆಲೆ ಅನುಭವಿಸಾಗ್ತಾರೋ, ಬಹುಶಃ ಇಂಥ ಒಂದು ಚಿತ್ರನ 14ನೇ ತಾರೀಕು ನಮ್ಮೆಲ್ಲರಿಗೂ ಗೋಚರ ಆಗ್ಬೋದು ಅನ್ನುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಇವತ್ತೇನು ನಮ್ಮ ಗೋಪಾಲಿಯವರು, ನಮ್ಮ ಕುಟ್ಟು ಅವರು ಮತ್ತು ಇಲ್ಲೆಲ್ಲ ನಮ್ಮ ಮಮದಾಪುರ ಗ್ರಾಮ ಎಲ್ಲ ಮುಖಂಡರು ಇವತ್ತು ನಮ್ಮ ಗುಂಡಾರೆಡ್ಡಿ ಗೋವಿಂದಪುರ ಎಲ್ಲರೂ ಸಹಿತ ಇಲ್ಲೆಲ್ಲ ನಮ್ಮೆಲ್ಲ ಆತ್ಮೀಯ ಮಿತ್ರೆಲ್ಲ ಕುಡುಗೆಸಿಂದ ಭಾಳ ಪ್ರಾಮಾಣಿಕವಾಗಿ ಈ ಮತಗಟ್ಟೆ ಮತದಾನ ಮುಗಿಯುವವರೆಗೆ 3 ದಿವಸ ಅಂತ ಭಾಳ ಉತ್ಸಾಹದಿಂದ ಪ್ರಾಮಾಣಿಕದಿಂದ ಕೆಲಸ ಮಾಡಿದರು. ಅವರೆಲ್ಲರ ಪ್ರಯತ್ನದ ಫಲವಾಗಿ ಇವತ್ತು ಈ ಮಮದಾಪುರದ ಮತಗಳ ಪ್ರಕ್ರಿಯೆ ಮತದಾನ ಪ್ರಕ್ರಿಯೆ ಮುಗಿತು ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸಹಿತ ಒಳ್ಳೆಯ ಮುನ್ನಡೆ ಬರುವಂಥ ರೀತಿಯೊಳಗೆ ಮತದಾನದ ಪ್ರಕ್ರಿಯೆ ಇಲ್ಲಿ ಆಗೈತೆ ಅನ್ನುವಂಥ ಮಾತನ್ನು ಹೇಳಿ ಇವತ್ತು ಮತ್ತೊಮ್ಮೆ ಇವತ್ತಿನ ಈ ಚುನಾವಣೆ ಪ್ರಕ್ರಿಯೆ ಒಂದು ರೀತಿ ಪ್ರಜಾಪ್ರಭುತ್ವದ ವಿಜಯ ಅನ್ನುವಂಥ ಮಾತನ್ನು ಹೇಳಿ ಬಹಳ ಹೆಮ್ಮೆಯಿಂದ ಹೇಳಬೇಕು. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.